ಇಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಶ್ಮಿ ನೀವು ಕೂಡ ಒಂದು ಪದವೀಧರರಿದ್ದೀರಾ ನೀವು ಕೂಡ ಬ್ಯಾಂಕ್ನ ಎಕ್ಸಾಮ್ ಕಟ್ಟಬೇಕು ಅಂತ ಆಸಕ್ತಿ ಹೊಂದಿದ್ದೀರಾ ಹಾಗಾದರೆ ಬನ್ನಿ ನಮ್ಮೊಂದಿಗೆ ಪ್ರವೀಣ್ ಸರ್ ಅವರು SBI ನಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಪ್ರವೀಣ್ ಸರ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಮಾತನಾಡಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿದ್ದಕ್ಕೆ ನಮ್ಮ ಬೆಳಗಾವಿ ಕಡೆಯಿಂದ ನಿಮಗೆ ಧನ್ಯವಾದ ಸರ್ ನನ್ನನ್ನು ಕೂಡ ಇಲ್ಲಿ ಕರೆಸಿ ನೀವು ನನ್ನ ಮಾಹಿತಿಯನ್ನು ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ತಲುಪಿಸುತ್ತಿರುವುದಕ್ಕೆ ನಿಮಗೂ ಕೂಡ ಬಹಳಷ್ಟು ಧನ್ಯವಾದಗಳು ಸರ್ ಒಂದು ಮೊದಲನೇದಾಗಿ ಬ್ಯಾಂಕ್ ಎಕ್ಸಾಮ್ನ ಕಟ್ಟಬೇಕಂದ್ರೆ ಯಾವ ಎಜುಕೇಷನ್ ಅನ್ನು ಮಾಡಿಕೊಂಡಿರಬೇಕು ವಿದ್ಯಾರ್ಥಿಗಳು ಯಾವುದೇ ಪದವಿಯನ್ನು ಪಡೆದಿದ್ದರೆ ಸಾಕು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆದಂಥ SBI ಮತ್ತು ಉಳಿದ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ರೀಜನಲ್ ರೂರಲ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಮತ್ತು PO ಪೋಸ್ಟ್ಗಳಿಗಾಗಿ ಯಾವುದಾದ್ರೂ ಪದವಿಯನ್ನು ಪಾಸ್ ಆಗಿದ್ದರೆ ಅವರು ಅರ್ಹರಾಗಿರ್ತಾರೆ ಬ್ಯಾಂಕ್ ಎಕ್ಸಾಮ್ಗೆ ನಾವು ಕಟ್ಟಬೇಕಂತಂದರೆ ಒಂದು ವಯೋಮಿತಿ ಏನಿರುತ್ತೆ ಸರ್ ಕ್ಲರ್ಕ್ ಪೋಸ್ಟ್ಗೆ 28 ವರ್ಷ ವಯಸ್ಸು ಜನರಲ್ ಕ್ಯಾಟಗರಿಗೆ OBCಯವರಾದರೆ ಮತ್ತೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಆದರೆ ಪ್ರೊಬೇಷನರಿ ಆಫೀಸರ್ ಅಂತ ನೀವೇನಾದರೂ ಸೇರಬೇಕಾದ್ರೆ 30 ವರ್ಷ ವಯೋಮಿತಿ ರಿಲ್ಯಾಕ್ಸೇಷನ್ ಎರಡಕ್ಕೂ ಮತ್ತೆ ಸೇಮ್ ಇರುತ್ತೆ ಈಗ ನಮಗೆ ಬ್ಯಾಂಕ್ ಎಕ್ಸಾಮ್ಗೆ ನಾವು ಜಾಯಿನ್ ಆಗಬೇಕಂದ್ರೆ ಒಂದು ಪದವೀಧರ ಪೂರ್ತಿ ಮಾಡ್ಕೊಂಡಿರ್ತೀವಿ ಆ ಪದವಿ ಎಲ್ಲ ಇಷ್ಟೇ ನೀವು ಅಂಕವನ್ನು ಪಡೆದಿರಬೇಕು ಅಂದರೆ ಒಂದು ಬ್ಯಾಂಕ್ ಎಕ್ಸಾಮ್ಗೆ ನೀವು ಕೂಡಲು ಅರ್ಹತರಾಗಿರ್ತೀರಾ ಅಂತ ಏನಾದರೂ ರೂಲ್ಸ್ ಇದೆಯಾ ಇಲ್ಲ IBPS ನಡೆಸುವಂಥ ಮತ್ತು SBI ನಡೆಸುವಂಥ ಎಕ್ಸಾಮ್ಗಳಿಗೆ ನೀವು ಪದವಿಯನ್ನು ಪಾಸ್ ಆಗಿದ್ದರೆ ಸಾಕು ನಿಮಗೆ ಇಷ್ಟೇ ಮಾರ್ಕ್ಸ್ಗಳನ್ನ ಪಡಿಬೇಕಂತಿಲ್ಲ ಆದರೆ RBI ಗ್ರೇಡ್ ಬಿ ಆಫೀಸರ್ ಅಂತ ಇರುತ್ತೆ RBI ಎಕ್ಸಾಮನ್ನು ನೀವು ಪಾಸ್ ಮಾಡ್ಬೇಕಾದ್ರೆ ಅಲ್ಲಿ ಮಾತ್ರ ಪದವಿಯಲ್ಲಿ 60% ಮಾರ್ಕ್ಸ್ಗಳನ್ನು ಪಡೆದಿದ್ದರೆ ನೀವು ಅರ್ಹರಾಗಿರ್ತೀರಿ ಉಳಿದ ಎಲ್ಲ ಬ್ಯಾಂಕ್ಗಳಿಗೆ ಪದವಿಯನ್ನು ಪಾಸ್ ಆಗಿದ್ದರೆ ಸಾಕು ಒಂದು ಬ್ಯಾಂಕಿಂಗ್ ಎಕ್ಸಾಮನ್ನು ವರ್ಷದಲ್ಲಿ ಎಷ್ಟು ಸಾರಿ ನಡೆಯುತ್ತವೆ ಎಲ್ಲ ಎಕ್ಸಾಮ್ಗಳು ಒಂದೊಂದು ಸಾರಿ ನಡೆಯುತ್ತೆ IBPSನವರು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮತ್ತು ಕೆಲವೊಂದು ಹಳೆಯ ಖಾಸಗಿ ಬ್ಯಾಂಕ್ಗಳಿಗಾಗಿ IBPS ಎಕ್ಸಾಮನ್ನು ನಡೆಸುತ್ತೆ ಅದರಲ್ಲಿ 2 ವಿಧಗಳು ಒಂದನೇದು ಪ್ರೊಬೇಷನರಿ ಆಫೀಸರ್ ಆ ಪ್ರೊಬೇಷನರಿ ಆಫೀಸರ್ಗಾಗಿ ಒಂದು ಎಕ್ಸಾಮ್ ನಡೆಯುತ್ತೆ ಆಮೇಲೆ ಕ್ಲರ್ಕ್ಗಾಗಿ ಒಂದು ಎಕ್ಸಾಮ್ ನಡೆಯುತ್ತೆ ಅದೇ ರೀತಿಯಾಗಿ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದರೆ ಗ್ರಾಮೀಣ ಬ್ಯಾಂಕ್ಗಳಿಗಾಗಿ ಮತ್ತೊಂದು ಎಕ್ಸಾಮ್ ನಡೆಸ್ತಾರೆ ಅದರಲ್ಲೂ ಕೂಡ ಆಫೀಸರ್ಗಳಿಗಾಗಿ ಒಂದು ಎಕ್ಸಾಮು ಆಮೇಲೆ ಕ್ಲರ್ಕ್ಗಾಗಿ ಒಂದು ಎಕ್ಸಾಮು ಮತ್ತು SBI ನವರು ತಮ್ಮ ಎಲ್ಲ ರಿಕ್ರೂಟ್ಮೆಂಟನ್ನು ತಾವೇ ಮಾಡ್ಕೊಳ್ತಾರೆ ಸೊ ಅಲ್ಲೂ ಕೂಡ ಒಂದು PO ಮತ್ತು ಒಂದು ಕ್ಲರ್ಕ್ ಅಂದರೆ ಮುಖ್ಯವಾಗಿ 6 ಎಕ್ಸಾಮ್ಗಳು ಪ್ರತಿ ವರ್ಷ ಬ್ಯಾಂಕ್ನಲ್ಲಿ ನಡೀತಾ ಇರ್ತವೆ ಮತ್ತೊಂದು ಬ್ಯಾಂಕ್ ಸೆಕ್ಟರ್ನಲ್ಲಿರುವಂಥ ಒಂದು ವಿಶೇಷವಾದ ಅನುಕೂಲ ಏನಂತಂದರೆ ಪ್ರತಿ ವರ್ಷ ಈ ಎಕ್ಸಾಮ್ಗಳು ನಡೆದೇ ನಡೆಯುತ್ತೆ ಅಷ್ಟೇ ಅಲ್ಲದೆ IBPSನವರು ಪ್ರತಿ ವರ್ಷ ಆ ಎಕ್ಸಾಮ್ಗಳು ಯಾವ ತಾರೀಕಿಗೆ ನಡೀತಾವೆ ಅನ್ನೋದನ್ನು ಜನವರಿಯಲ್ಲೇ ಕೊಡ್ತಾರೆ ಇದೇ ವರ್ಷ ಸ್ವಲ್ಪ ಲೇಟ್ ಆಗಿದೆ ಯಾಕಂತಂದರೆ NRACET ಅನ್ನುವಂಥ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ನಡೆಯುವಂಥ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಗೌರ್ಮೆಂಟ್ ಪ್ರಯತ್ನ ಮಾಡ್ತಾ ಇದೆ ಸೊ ಅದಕ್ಕಾಗಿ ಈ ವರ್ಷ ಸ್ವಲ್ಪ ಡಿಲೇ ಆಗ್ಬೋದು ಅದು ಬಂದರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಆವಾಗ ಮತ್ತೆ ವಿದ್ಯಾರ್ಥಿಗಳು ಈ ಬ್ಯಾಂಕ್ನಲ್ಲಿ ಹೋಗಬೇಕು ಅನ್ನೋಂಥ ಉದ್ಯೋಗಾಕಾಂಕ್ಷಿಗಳಿಗೆ ಒಳ್ಳೆಯ ಅನುಕೂಲ ಆಗಲಿದೆ ಒಂದು ಬ್ಯಾಂಕ್ ಎಕ್ಸಾಮನ್ನು ಪಾಸ್ ಮಾಡಬೇಕು ಎಷ್ಟು ವಿಧದಂಥ ಪರೀಕ್ಷೆಗಳು ನಡೆಯುತ್ತವೆ ಈಗ ಕ್ಲರ್ಕ್ನಲ್ಲಿ 2 ಸ್ಟೇಜಸ್ ಅದಾವೆ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 100 ಮಾರ್ಕ್ಸಿಗೆ 1 ತಾಸಿಗೆ ಇರುತ್ತೆ ಅದರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಗಣಿತ ಆಮೇಲೆ ರೀಸನಿಂಗ್ ಮತ್ತು ಇಂಗ್ಲೀಷ್ 3 ಪೇಪರ್ಗಳಿರ್ತವೆ ಒಟ್ಟಿಗೆ 100 ಮಾರ್ಕ್ಸ್ಗಳು 100 ಕ್ವೆಶನ್ಗಳಿರ್ತವೆ ಇದನ್ನು 60 ನಿಮಿಷದಲ್ಲಿ ಪಾಸ್ ಮಾಡಬೇಕು ಇದು ಒಂದು ರೀತಿ ಫಿಲ್ಟರ್ ಮಾಡುವಂಥ ಪ್ರೊಸೆಸ್ ಸೊ ಇದರಲ್ಲಿ ಪಾಸ್ ಆದರೆ ಅವರು ಮೇನ್ಸ್ಗೆ ಎಲಿಜಿಬಲ್ ಆಗ್ತಾರೆ ಆ ಮೇನ್ಸ್ನಲ್ಲಿ 200 ಮಾರ್ಕ್ಸ್ ಮತ್ತು 2 ಗಂಟೆಯ ಎಕ್ಸಾಮ್ ಇರುತ್ತೆ 2.5 ಗಂಟೆ ಮತ್ತು ಒಂದು ಡಿಸ್ಕ್ರಿಪ್ಟಿವ್ 50 ಮಾರ್ಕ್ಸ್ ಅಂತ ಒಂದು ಎಕ್ಸಾಮ್ ಇರುತ್ತೆ ಸೊ ಇದನ್ನು ಪಾಸ್ ಮಾಡಿದರೆ ಡೈರೆಕ್ಟಾಗಿ ಅವರು ಕ್ಲರ್ಕಾಗಿ ಹೋಗ್ಬೋದು ಇನ್ನು ಪ್ರೊಬೇಷನರಿ ಆಫೀಸರ್ ಆಗಬೇಕಂತಂದರೆ 3 ಸ್ಟೇಜ್ಗಳು ಬರ್ತಾವೆ ಅಲ್ಲಿ ಪ್ರಿಲಿಮ್ಸ್ ಇದೇ ಸೇಮ್ ಆಗಿರುತ್ತೆ ಆಮೇಲೆ ಮೇನ್ಸ್ ಎಕ್ಸಾಮಿನೇಷನ್ನಲ್ಲಿ ಮಲ್ಟಿಪಲ್ ಚಾಯ್ಸು ಮತ್ತು ಆಬ್ಜೆಕ್ಟಿವ್ ಕ್ವೆಶನ್ಸ್ಗಳಿರ್ತವೆ ಅದು ಆದಮೇಲೆ ಮೇನ್ಸ್ನಲ್ಲಿ ಅವರು ಪಾಸ್ ಆದಮೇಲೆ ಅವರಿಗೆ ಇಂಟರ್ವ್ಯೂಗಾಗಿ ಕರೀಲಾಗುತ್ತೆ ಸೊ ಇಂಟರ್ವ್ಯೂವನ್ನು ಪಾಸ್ ಮಾಡಿದಾಗ ಅವರು ಸೆಲೆಕ್ಟ್ ಆಗ್ತಾರೆ ಆದರೆ ಪ್ರೊಬೇಷನರಿ ಆಫೀಸರ್ ಮಾಡಬೇಕಾದ್ರೆ ಮಾತ್ರ ಮೇನ್ಸ್ ಎಕ್ಸಾಮ್ನಲ್ಲಿ ಪಡೆದುಕೊಂಡಂಥ ಅಂಕಗಳು ಮತ್ತು ಇಂಟರ್ವ್ಯೂನಲ್ಲಿ ಪಡೆದಂಥ ಅಂಕಗಳು ಎರಡನ್ನು ಸೇರಿಸಿ ಮೆರಿಟ್ ಲಿಸ್ಟನ್ನು ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಲಾಗ್ತದೆ ಈಗ 1ನೇ ಪರೀಕ್ಷೆ ಆದ ನಂತರ 2ನೇ ಪರೀಕ್ಷೆಗೆ ಎಷ್ಟು ದಿನಗಳ ಕಾಲಾವಧಿಕಾಶ ಇರುತ್ತೆ ಸಾಮಾನ್ಯವಾಗಿ
ಪ್ರಿಲಿಮ್ಸ್ ಆದಮೇಲೆ 20-30 ದಿನ ಮ್ಯಾಕ್ಸಿಮಮ್ ಈ 2021 ಬೇರೆ ಆಗಿತ್ತು ಯಾಕಂದ್ರೆ ಕೋವಿಡ್ ಕಾರಣದಿಂದ ಹಿಂದೆ ಮುಂದೆ ಅದು ಆದರೆ ಒಂದು ತಿಂಗಳಿನಲ್ಲೇ ಎರಡನೇ ಎಕ್ಸಾಮ್ ಅಥವಾ 45 ದಿವಸ ಮ್ಯಾಕ್ಸಿಮಮ್ 45 ದಿವಸದಲ್ಲಿ ಮೇನ್ಸ್ ಎಕ್ಸಾಮ್ ಅನ್ನು ಕೂಡ ನಡೆಸ್ತಾರೆ ಆಮೇಲೆ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಇಂಟರ್ವ್ಯೂ ಅನ್ನು ಮಾಡಲಾಗುತ್ತೆ ಪ್ರೊಫೆಷನಲ್ ಆಫೀಸರ್ ಆದರೆ ಧನ್ಯವಾದ ಸರ್ ಇದು ಮಾಹಿತಿಗಾಗಿ ಮತ್ತೊಂದು ನಾನು ಕೇಳಪಟ್ಟಿದ್ದೀನಿ ಸರ್ ನೀವು ಕೂಡ ಒಂದು ಯಾರು ವಿದ್ಯಾರ್ಥಿಗಳು ಬ್ಯಾಂಕಿಗೆ ಸೆಲೆಕ್ಷನ್ ಆಗಿ ನಾವು ಕೂಡ ಒಂದು ಬ್ಯಾಂಕ್ನಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ಅಂದ್ಕೊಡ್ತಾರಲ್ಲ ಅವ್ರ ವಿದ್ಯಾರ್ಥಿಗಳಿಗಾಗಿ ನೀವು ಒಂದು ಕೋಚಿಂಗ್ ಸೆಂಟರನ್ನು ನಡೆಸ್ತಾ ಇದ್ದೀರಂತ ಹೌದಾ ಸರ್ ನಾನು 2015 ನಾನು SBIಯನ್ನು ರಿಸೈನ್ ಮಾಡಿ ಅಲ್ಲಿ ಹುದ್ದೆಯನ್ನು ರಿಸೈನ್ ಮಾಡಿ ಕೋಚಿಂಗನ್ನು ಪ್ರಾರಂಭ ಮಾಡಿದೆ ಈ ವರ್ಷ ನಾನು ಮಾಡ್ತಾ ಇರೋದು ಒಂದು ವಿಶೇಷವಾದಂತಹ ಇನ್ನೂವರೆಗೂ ಭಾರತದಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡದೇ ಇರುವಂತಹ ಒಂದು ಕೋಚಿಂಗನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಏನಿದೆ ಅಂತಂದರೆ ಸಾಮಾನ್ಯವಾಗಿ 3 ಕೋಚಿಂಗನ್ನು ಕೊಟ್ಟು ಆಮೇಲೆ ತಮ್ಮ ತಮ್ಮ ತಾವು ಉದ್ಯೋಗಾಕಾಂಕ್ಷಿಗಳು ತಾವು ಪ್ರಿಪೇರ್ ಮಾಡಬೇಕಾಗತ್ತೆ ಆದರೆ ನಾನು ಈ ವರ್ಷ 30 ಮಾತ್ರ ತೆಗೆದುಕೊಂಡು ಆ 30 ಒಂದು ವರ್ಷದಲ್ಲಿ ನನ್ನ ಎದುರಿಗೆ ಒಂದೇ ಒಂದು ಬ್ಯಾಚು ನಾನೇ ಅವ್ರನ್ನ ಗೈಡೆನ್ಸ್ ಮಾಡ್ತಾ ಅವರಿಗೆ ಪ್ರತಿಯೊಂದನ್ನು ಹೇಳಿಕೊಡ್ತಾ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ತಾ ಒಂದು ವರ್ಷದಲ್ಲಿ ಅವರು 100% ಅವರು ಜಾಬ್ ಸಿಗುವ ಹಾಗೆ ನಾನು ಅವರಿಗೆ ಹೆಲ್ಪ್ ಮಾಡುವಂಥ ಈ ವರ್ಷ ಪ್ರಾರಂಭ ಮಾಡ್ತಿದ್ದೀನಿ 1 ಪ್ರಾರಂಭ ಆಗ್ತಾ ಇದೆ ಇದನ್ನು ಯಾಕೆ ಪ್ರಾರಂಭ ಮಾಡಿದೆ ಅಂತ ಹೇಳೋದು ಕೂಡ ಮಹತ್ವ ಆಗುತ್ತೆ ಯಾಕಂದರೆ ನಾನು ಈಗ 4-5 ಕೋಚಿಂಗ್ ಮಾಡ್ತಿರ್ಬೇಕಾದ್ರೆ ಬೇರೆ ಎಲ್ಲ ಕೋಚಿಂಗ್ ಸೆಂಟರ್ಗಳನ್ನ ನೋಡಿದಾಗ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಅವ್ರು ಡಿಗ್ರಿ ಆದಮೇಲೆ ಅವ್ರು ಎಲಿಜಿಬಲ್ ಇರ್ತಾರೆ ಅವ್ರು ಮಾಡಬೇಕು ಅಂತ ಪ್ರಯತ್ನ ಇರುತ್ತೆ ಅವರಿಗೆ ಕ್ಲಾಸ್ ರೂಮ್ ಥರ ಅಂದರೆ ನಾವು ಈಗಾಗಲೇ ಡಿಗ್ರಿಯಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಕಲಿತಂಥ 2-3 ಒಂದು ಕ್ಲಾಸನ್ನು ಕೊಡ್ತಾರೆ ಆ ಕ್ಲಾಸ್ ಕೊಟ್ಟ ಮೇಲೆ ಒಂದು ಕಾನ್ಸೆಪ್ಟನ್ನು ಅಥವಾ ಒಂದು ಟಾಪಿಕನ್ನು ನಾವೇನಾದರೂ ತೆಗೆದುಕೊಂಡ್ರೆ ಅದರ ಮೇಲೆ ನಾವು ಬಹಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಲ್ಲಿ ಒಂದು 20 ಕ್ವೆಶನ್ಗಳನ್ನು ಬಿಡಿಸಿದರೆ ನಾವು ಮನೆಗೆ ಬಂದು 200-300 ಕ್ವೆಶನ್ಗಳನ್ನ ಬಿಡಿಸಿ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಕೋಚಿಂಗ್ ಸೆಂಟರ್ನವ್ರು ಮಾಡೋದಿಲ್ಲ ಹಾಗಾಗಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ ನಾನೇ ಆ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅವರಿಗೆ ಆ ಪ್ರಾಕ್ಟೀಸನ್ನು ಮಾಡಿಸ್ಬೇಕು ನಮ್ಮಲ್ಲಿ ಕರ್ನಾಟಕದಲ್ಲಿ ನಾನು ಜಾಬನ್ನು ಬಿಡಬೇಕಾದ್ರೆ ಅಥವಾ ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಕಾರಣ ಇದೆ ನಾನು 2005 SBIಯಲ್ಲಿ PU ಅಂತ ಸೆಲೆಕ್ಟ್ ಆದಾಗ 15 ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದಲ್ಲಿ ವರ್ಕ್ ಮಾಡಬೇಕು ಅಂತ ಅವ್ರನ್ನ ನೇಮಕಾತಿ ಮಾಡಲಾಗಿತ್ತು ಅದರಲ್ಲಿ ಕೇವಲ 2 ಮಾತ್ರ ನಾವು ಕರ್ನಾಟಕದವರಿದ್ವಿ ಈಗ ನಾನು 2020 ಬ್ಯಾಚ್ SBI 20 ಬ್ಯಾಚನ್ನು ಕೂಡ ನೋಡಿದಾಗ 180 ಈ ವರ್ಷ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ 16 ಮಾತ್ರ ಕರ್ನಾಟಕದವರು ಸೊ ಹಾಗಾಗಿ ಕರ್ನಾಟಕದಿಂದ ಯಾಕೆ ಆಗ್ತಾ ಇಲ್ಲ ಏನು ಕಾರಣ ಇದೆ ಅನ್ನೋದನ್ನು ನೋಡಿದಾಗ ಇಲ್ಲಿ ಸರಿಯಾದಂಥ ಗೈಡೆನ್ಸ್ ಇಲ್ಲ ಸರಿಯಾದಂಥ ಕೋಚಿಂಗ್ ಸೆಂಟರ್ಗಳಿಲ್ಲ ಕೋಚಿಂಗ್ ಸೆಂಟರ್ಗಳು ಸುಮ್ಮನೆ ನಾಮಕವಾಸ್ತೆ ಅನ್ನೋ ಥರ ಮಾಡ್ತಾಯಿದ್ದಾರೆ ಸೊ ಅದನ್ನೆಲ್ಲ ಬಿಡಿಸ್ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದಂಥ ಉದ್ಯೋಗವನ್ನು ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಸಹಕಾರದಿಂದ ಒಳ್ಳೇದಾಗುತ್ತೆ ಅನ್ಸುತ್ತೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್ ಆದರೆ ನೀವು ಕಲಿಸಿದ ಕೋಚಿಂಗ್ ಸೆಂಟರ್ಲ್ಲಿ ಯಾವ ರೀತಿಯಾಗಿ ನೀವೊಂದು ಟ್ರೈನಿಂಗ್ ಅನ್ನು ನೀಡ್ತೀರಾ ಮಕ್ಕಳಿಗೆ ಒಂದು ಔಟ್ಸ್ ಹೊರಗಿಂದ ಊರುಗಳಿಂದನೂ ಕೂಡ ಬರ್ತಾರೆ ನಿಮ್ಮದು ಕೋಚಿಂಗ್ ಸೆಂಟರ್ ನೀವು 3 ಅಷ್ಟೇ ತೊಗೊಳ್ಳಲ್ಲ ನಾವು ಇಡೀ ದಿನ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಂದಮೇಲೆ ಬೇರೆ ಊರುಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನೀವೊಂದು ಯಾವ ಅವಕಾಶವನ್ನು ಮಾಡಿಕೊಡ್ತೀರಾ ಬೇರೆ ಒಂದು ಕೋಚಿಂಗ್ ಸೆಂಟರ್ಗೆ ನಿಮ್ಮ ಕೋಚಿಂಗ್ ಸೆಂಟರ್ಗೆ ಏನು ವ್ಯತ್ಯಾಸ ಇದೆ ಇಲ್ಲಿ ಬೇರೆ ಊರಿಂದ ಬಂದವರಿಗೆ ನಾವು ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಯಾಕಂತಂದರೆ ಪೂರ್ತಿ ದಿನ ಇಲ್ಲೇ ಇರಬೇಕಾಗಿರೋದ್ರಿಂದ ಬೇರೆ ಕಡೆಯಿಂದ ಹೋಗಿ ಬಂದು ಮಾಡೋದಕ್ಕಿಂತ ಇಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೆಯ ವ್ಯವಸ್ಥೆಯನ್ನು ಊಟ ಮತ್ತು ವಸತಿಯನ್ನು ಕೊಟ್ಟು ಅವರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ಪ್ರಿಪರೇಷನ್ನ ಮಾಡೋ ಥರ ನಾವಿಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ ಯಾವಾಗಿನಿಂದ ಸರ್ ನಿಮ್ಮದು ಕೋಚಿಂಗ್ ಸೆಂಟರ್ನ ನೀವು ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀರಾ 1 ಈ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಈಗಾಗಲೇ ರಿಜಿಸ್ಟ್ರೇಷನ್ಗಳನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೊ ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರು ಈ ವೀಕ್ನಲ್ಲಿ ಅಥವಾ ಮುಂದಿನ ವೀಕ್ನಲ್ಲಿ February 15 ರಿಜಿಸ್ಟ್ರೇಷನ್ ಮಾಡಿ March 1 ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ March 1 ಎಷ್ಟು ದಿನಗಳವರೆಗೆ ನಿಮ್ಮ ಕೋಚಿಂಗ್ ಸೆಂಟರ್ ನಡೆಯುತ್ತೆ ಸರ್ ಈ ಕೋರ್ಸು 1 ಅಂದರೆ ಫೆಬ್ರವರಿವರೆಗೂ ಈ March 2021 ಪ್ರಾರಂಭ ಆಗಿದ್ದು 22 February ಈ ಕೋಚಿಂಗ್ ಕಂಟಿನ್ಯೂಸ್ ಆಗಿ ಇರುತ್ತೆ ಅವರಿಗೆ ನೇಮಕಾತಿ ಆದೇಶವನ್ನು ತೆಗೆದುಕೊಂಡೇ ಅವ್ರನ್ನ ಮನೆಗೆ ಕಳಿಸ್ಬೇಕು ಆ ರೀತಿಯಾದಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೇವೆ ಅಂದರೆ ಮುಂದಿನ ಜನವರಿಯಲ್ಲಿ ಒಂದು ಬ್ಯಾಂಕ್ನಿಂದ ಕನ್ಫರ್ಮ್ ಆದಾಗ ನಿಮ್ಮ ಕಡೆಯಿಂದನೇ ಅವರು ಒಂದು ಎಕ್ಸಾಮಿನೇಷನ್ಗಾಗಿ ಹೊರಡಬೇಕು ಅಲ್ಲಿವರೆಗೂ ಕೂಡ ನೀವು ಅವರನ್ನು ತಯಾರಿಯನ್ನು ಮಾಡ್ತೀರಾ ಅಂದರೆ ಈ ಎಕ್ಸಾಮ್ಗಳು ಜನವರಿಯಲ್ಲಿ ಬರಲ್ಲ ಆ್ಯಕ್ಚುಲಿ ಆಗಸ್ಟಿಂದ IBPS RRB
ಕ್ಲರ್ಕ್ ಮತ್ತು ಪಿ ಒ ಎಕ್ಸಾಮಿನೇಷನ್ಸ್ ಆಗಸ್ಟ್ನಲ್ಲಿ ಪ್ರಾರಂಭ ಆಗ್ತವೆ. ಆಗಸ್ಟ್ನಲ್ಲಿ ಆರ್ ಆರ್ ಬಿ ಪಿ ಒ ಮತ್ತು ಕ್ಲರ್ಕ್, ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಐ ಬಿ ಪಿ ಎಸ್ ಪಿ ಒ, ಆಮೇಲೆ ನವಂಬರ್ ಡಿಸೆಂಬರ್ನಲ್ಲಿ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ಗಳಾಗ್ತವೆ. ಆಮೇಲೆ ನವಂಬರ್ನಿಂದ ಮತ್ತೆ ಆ ಐ ಬಿ ಪಿ ಎಸ್ ಆರ್ ಆರ್ ಬಿ ಮೇನ್ಸ್ ಎಕ್ಸಾಮಿನೇಷನ್ನು ಫೆಬ್ರವರಿವರೆಗೂ ನಡೀತಾ ಇರ್ತವೆ. ಸೊ ಅಲ್ಲಿವರೆಗೂ ಮೇನ್ಸ್ ಎಕ್ಸಾಮಿನೇಷನ್ ಅವರು ಮುಗಿಸಿ ಅವ್ರ ಇಂಟರ್ವ್ಯೂ ಹೋಗೋವರೆಗೂ ಅವರಿಗೆ ನಾವು ಕೋಚಿಂಗನ್ನು ಕಂಟಿನ್ಯೂ ಮಾಡ್ತೇವೆ. ಬ್ಯಾಂಕ್ ಎಕ್ಸಾಮ್ನಲ್ಲಿ ಯಾವ ವಿಷಯಗಳಿರ್ತವೆ ಸರ್? ಅದೇ ಬ್ಯಾಂಕ್ನಲ್ಲಿ ಪ್ರಿಲಿಮ್ಸ್ನಲ್ಲಿ ಮೂರು ವಿಷಯಗಳಿರ್ತವೆ. ಒಂದನೇದು ಈಗಾಗಲೇ ಹೇಳಿದ ಹಾಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಗಣಿತ ಅಂತ ಇರುತ್ತೆ, ಆಮೇಲೆ ರೀಸನಿಂಗ್ ಇರುತ್ತೆ, ಆಮೇಲೆ ಮೂರನೇದು ಇಂಗ್ಲೀಷ್ ಇರುತ್ತೆ. ಇದು ಮೂರು ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ. ಆಮೇಲೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಇವುಗಳ ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಮತ್ತು ಜನರಲ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಅಥವಾ ಎಕನಾಮಿಕ್ ಅವೇರ್ನೆಸ್ ಅನ್ನುವಂಥ ಇನ್ನೊಂದು ಪೇಪರ್ ಅದರಲ್ಲಿರುತ್ತೆ. ಆಮೇಲೆ ಪಿ ಒ ಎಕ್ಸಾಮ್ನಲ್ಲಿ ಮೇನ್ಸ್ ಎಕ್ಸಾಮ್ನಲ್ಲಿ ಮತ್ತು ಎಸ್ ಎ ಮತ್ತು ಲೆಟರ್ ರೈಟಿಂಗ್ನ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಈಗ ಮೊದಲನೇ ಪೇಪರಲ್ಲಿ 100 ಅಂಕದ ಪೇಪರ್ ಇರುತ್ತೆ ಅಂತ, ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟು ಇಷ್ಟಿಷ್ಟು ಮಾರ್ಕ್ಸ್ ಅಂತ ಏನಾದರೂ ಇರುತ್ತವೆ? ಹೌದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ 35 ಮಾರ್ಕ್ಸ್ಗಳು, ಅಂದರೆ 35 ಕ್ವಶನ್ಗಳು ಬರ್ತವೆ, 35 ಮಾರ್ಕ್ಸ್ಗಳು ಅದಕ್ಕೆ ಇರ್ತವೆ. ರೀಸನಿಂಗಿಗೆ 35 ಕ್ವಶನ್ಗಳು ಮತ್ತು 35 ಮಾರ್ಕ್ಸ್ಗಳು, ಇಂಗ್ಲೀಷಿಗೆ 30 ಕ್ವಶನ್ಗಳು ಮತ್ತು 30 ಮಾರ್ಕ್ಸ್ಗಳು ಇರ್ತವೆ. ಒಟ್ಟು ಟೋಟಲ್ 100 ಮಾರ್ಕ್ಸ್ಗಳಿಗಾಗಿ ಪೇಪರ್ ಇರುತ್ತೆ. ಮತ್ತು ಪ್ರತಿಯೊಂದು ಸೆಕ್ಷನ್, ಇವುಗಳನ್ನ ನಾವು ಸೆಕ್ಷನ್ ಅಂತ ಕರಿತೀವಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಮತ್ತು ಇಂಗ್ಲೀಷ್, ಈ ಮೂರು ಸೆಕ್ಷನ್ಗಳಿಗೆ 20-20 ನಿಮಿಷದ ಕಾಲಾವಧಿ ಇರುತ್ತದೆ. ಮೇನ್ಸ್ ಎಕ್ಸಾಮ್ನಲ್ಲಿ ಸ್ವಲ್ಪ ಮಾರ್ಕ್ಸ್ ಮತ್ತು ಕ್ವಶನ್ಗಳು ಮತ್ತು ಮಾರ್ಕ್ಸ್ಗಳ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಅದರ ಮಾಹಿತಿಯನ್ನು ನಾನು ನಿಮಗೆ ಇದ್ರ ಜೊತೆಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನು ನೀವು ನೋಡಿಕೊಂಡು ಅದನ್ನು ಯಾವ್ಯಾವ ಮಾರ್ಕ್ಸ್, ಎಷ್ಟು ಕ್ವಶನ್ಗಳು ಮತ್ತು ಎಷ್ಟು ಮಾರ್ಕ್ಸ್ಗಳು ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಒಂದು ಮ್ಯಾಥ್ಸ್ ಆಗಲಿ ಇಂಗ್ಲೀಷ್ ಆಗಲಿ ಒಂದು ಬೇರೆ ವಿಷಯಗಳಲ್ಲಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಯಾವ ರೀತಿಯಾಗಿ ಒಂದು ಕ್ವಶನ್ಗಳು ಬರುತ್ತವೆ? ಮ್ಯಾಥ್ಸ್ನಲ್ಲಿ ನಾನು ನೀವು ಎಸ್ ಎಸ್ ಎಲ್ ಸಿವರೆಗೆ ಕಲಿತಂಥ, 6ನೇ ಎತ್ತೆಯಿಂದ 10ನೇ ಎತ್ತೆವರೆಗೂ ಕಲಿತಂಥ ಮೇನ್ಲಿ ಅರ್ಥಮೆಟಿಕ್, ಅಂದರೆ ಅಂಕಗಣಿತ ಅಂತ ನಾವೇನು ಕರಿತೀವೋ ಅದರ ಪ್ರಶ್ನೆಗಳು, ಆದರೆ ಇವೆಲ್ಲ ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜಾಮೆಟ್ರಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಬೀಜಗಣಿತ ಅಥವಾ ಅಲ್ಜಿಬ್ರ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಅಪ್ರೋಚ್ ಬೇರೆ ಆಗಿರಬೇಕು. ನಾವು ಕಲಿತಂಥ ವಿಷಯಗಳನ್ನ ಯಾವುದೇ ಎಸ್ ಎಸ್ ಎಲ್ ಸಿ ಕಲಿತಂಥ ವಿದ್ಯಾರ್ಥಿಗಳು ಕೂಡ ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು, ಆದರೆ ಇಲ್ಲಿ ಅಪ್ರೋಚ್ ಚೇಂಜ್ ಮಾಡಬೇಕು. ಯಾಕಂತಂದರೆ ನೀವು 3 ತಾಸಿನಲ್ಲಿ ಮಾಡಬಹುದಾದಂಥ ಪ್ರಶ್ನೆಗಳನ್ನು 1 ತಾಸಿನಲ್ಲಿ ಯಾವ ರೀತಿಯಾಗಿ ನಾವು ಮಾಡಬೇಕಾಗತ್ತೆ ಅನ್ನೋದನ್ನು ಕಲಿಬೇಕಾಗತ್ತೆ. ಮತ್ತು ನನ್ನ ಪ್ರಕಾರ ಗಣಿತ ಗಣಿತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಯಾವ ರೀತಿಯಾಗಿ ಈ ಡಿಸಿಷನ್ಗಳನ್ನ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಥಿಂಕ್ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಚಾಯ್ಸ್ ಮಾಡ್ತೀವಿ ಅನ್ನೋದನ್ನು ಹೆಚ್ಚು ಅವರು ನೋಡ್ತಾ ಇರೋದ್ರಿಂದ ನಾವು ಶಾರ್ಟ್ಕಟ್ ಮೆಥಡ್ಗಳನ್ನು ಲಾಜಿಕ್ ಉಪಯೋಗ ಮಾಡಿಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲಿತಾಗ ಮಾತ್ರ ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕಾಗತ್ತೆ. ಇನ್ನೊಂದು ನಾನು ವಿದ್ಯಾರ್ಥಿಗಳಲ್ಲಿ ಸಮಸ್ಯೆಯನ್ನು ಕಂಡಿದ್ದೆ ಏನಂತಂದರೆ, ಇಂಗ್ಲೀಷ್ಗೆ ಸ್ವಲ್ಪ ಜನ ಬಹಳ ಹೆದರ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಗ್ರಾಮರ್ ಬೇಕು, ಗ್ರಾಮರ್ ನಮಗೆ ಸರಿಯಾಗಿ ಗೊತ್ತಿರಬೇಕು, ಪೂರ್ತಿ ರೂಲ್ಸ್ ಎಲ್ಲ ಬಾಯ್ಹಾರ್ಟ್ ಆಗಿರಬೇಕು ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇದೆ. ಅದು ನಿಜವಾಗಲೂ ಬೇಕಾಗಿಲ್ಲ. ನಾವು ಇಂಗ್ಲೀಷನ್ನು ಕಲಿಬೇಕು ಅಥವಾ ಇಂಗ್ಲೀಷ್ನಲ್ಲಿ ಸರಿಯಾದ ಮಾರ್ಕ್ಸ್ಗಳನ್ನ ಪಡಿಬೇಕಂತಂದರೆ ನಮ್ಮ ಕಮ್ಯುನಿಕೇಷನ್ ಜಾಸ್ತಿ ಚೆನ್ನಾಗಿರಬೇಕು. ಸೊ ಹಾಗಾಗಿ ಹೆಚ್ಚು ಓದಬೇಕು, ಹೆಚ್ಚು ಉಪಯೋಗಿಸ್ಕೊಳ್ಬೇಕು. ನಾನು ವಿದ್ಯಾರ್ಥಿಗಳು ಹೇಳ್ತಾ ಇರ್ತೇನೆ, ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬೇಕಂತಂದರೆ ಮೊಟ್ಟ ಮೊದಲನೇದಾಗಿ ನೀವು ಯೋಚನೆ ಮಾಡೋದನ್ನು ಇಂಗ್ಲೀಷ್ನಲ್ಲಿ ಮಾಡಬೇಕು. ನಾವು ಕನ್ನಡದಲ್ಲಿ ಯೋಚನೆ ಮಾಡಿ ಅಥವಾ ಮರಾಠಿಯಲ್ಲಿಯೋ ಅಥವಾ ಹಿಂದಿಯಲ್ಲೋ ಯೋಚನೆ ಮಾಡಿ ಆಮೇಲೆ ಇಂಗ್ಲೀಷ್ನಲ್ಲಿ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಹೋದಾಗ ತೊಂದರೆ ಆಗುತ್ತೆ. ಸೊ ನೀವು ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತಂದರೆ ದಿನ 1 ತಾಸಾದರೂ ವಿಷಯಗಳನ್ನು ಬಿಟ್ಟು ಬೇರೆ ಪುಸ್ತಕಗಳನ್ನು ಓದೋದು, ಮ್ಯಾಗ್ಝಿನ್ಗಳನ್ನ ಓದೋದು, ನ್ಯೂಸ್ ಪೇಪರ್ಗಳನ್ನ ಓದೋದು, ಆಮೇಲೆ ನಾವು ಕಮ್ಯುನಿಕೇಟ್ ಮಾಡೋದನ್ನು ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಮಾಡೋದ್ರಿಂದ ಭಾಳಷ್ಟು ಉಪಯೋಗ ಆಗುತ್ತೆ ಅನ್ಸುತ್ತೆ. ಒಂದು ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳಂತ ಏನಾದರೂ ಇದೆಯಾ? ಹೌದು, ಪ್ರತಿಯೊಂದು ಎಕ್ಸಾಮ್ನಲ್ಲೂ ಕೂಡ ಪ್ರತಿ 1 ತಪ್ಪು ಉತ್ತರಿಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ಸೊ ಹಾಗಾಗಿ ನಮಗೆ 100% ನಮಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಾವು ಉತ್ತರಗಳನ್ನು ಕೊಡೋದು ಒಳ್ಳೆಯದು. ಇದು ಒಂದೇ ಹಂತದಲ್ಲಿ ಪರೀಕ್ಷೆಯನ್ನು ನಾವು ಉತ್ತೀರ್ಣರಾಗಬೇಕಂದ್ರೆ ಎಷ್ಟು ಅಂಕಗಳನ್ನು ಮ್ಯಾಕ್ಸಿಮಮ್ ನಾವು ಪಡೆದುಕೊಳ್ಬೇಕು? ಇದರಲ್ಲಿ 2 ರೀತಿಯಾದಂಥ ಎಕ್ಸಾಮ್ಗಳಿರ್ತವೆ. ಒಂದು ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ನಲ್ಲಿ ಇಡೀ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಟ್ ಆಫನ್ನು, ಕಟ್ ಆಫ್ ಅಂತಂದರೆ ಏನು,
ಈ ಅಂಕಗಳನ್ನು ಪಡೆದಂತ ಇದಕ್ಕಿಂತ ಜಾಸ್ತಿ ಪಡೆದಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಉತ್ತೀರ್ಣರಾಗಿದ್ದಾರೆ ಉತ್ತೀರ್ಣ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ ನಮಗೆ ಒಂದು ವೇಳೆ 1000 ಜನ ಬೇಕಾಗಿದ್ರೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ 1:10 ಅಂದ್ರೆ ಪ್ರತಿ ಒಂದು ಹುದ್ದೆಗೆ 10 ಜನರನ್ನ ಮೇನ್ಸ್ ಎಕ್ಸಾಮ್ ಗೆ ಸೆಲೆಕ್ಟ್ ಮಾಡಲಾಗುತ್ತೆ ಸೋ 1000 ಹುದ್ದೆಗಳು ಇದ್ದರೆ 10000 ಜನರನ್ನ ಮೇನ್ಸ್ ಗೆ ಸೆಲೆಕ್ಟ್ ಮಾಡಲಾಗುತ್ತೆ ಈ 10000ನೇ ಅಭ್ಯರ್ಥಿ ಏನಿದಾನೋ ಅವನು ಎಷ್ಟು ಮಾರ್ಕ್ಸ್ ಗಳನ್ನು ಪಡೆದಿದಾನೋ ಅದು ಕಟ್ ಆಫ್ ಸೋ ಅದಕ್ಕಿಂತ ಮೇಲೆ ಯಾರ್ಯಾರು ಪಡೆದಿರ್ತಾರೋ ಅವರೆಲ್ಲರೂ ಕೂಡ ಉತ್ತೀರ್ಣರಾಗಿದ್ದಾರೆ ಅಂತ ಅರ್ಥ ಸೋ ಇದರಲ್ಲಿ ಎರಡು ರೀತಿ ಅಂತ ನಾನು ಹೇಳಿದೆ ಒಂದೆದ್ದು ಪ್ರೊಬೇಷನರಿ ಆಫೀಸರ್ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ನಡೆಯುತ್ತೆ ಸೋ ಅಲ್ಲಿ ಒಂದೇ ಕಟ್ ಆಫ್ ಇರುತ್ತೆ ಬಟ್ ಕ್ಲರಿಕಲ್ ಎಕ್ಸಾಮಿನೇಷನ್ ಏನಿರುತ್ತೋ ಅದು ಪ್ರತಿ ರಾಜ್ಯಕ್ಕೆ ಬೇರೆ ಬೇರೆ ಆಗಿರುತ್ತೆ ಸೋ ನಾನು ಇಲ್ಲಿವರೆಗೂ ನೋಡಿದಂತಹ ಮಾರ್ಕ್ಸ್ ಗಳನ್ನು 4-5 ವರ್ಷಗಳನ್ನು ನಾವು ನೋಡಿದ್ರೆ 60-65ಕ್ಕಿಂತ ಜಾಸ್ತಿ ಮಾಡಿದ್ರೆ ನಮಗೆ ಅದರಲ್ಲಿ ಇಡೀ ಇಂಡಿಯಾದಲ್ಲಿ ನಾವು ಕ್ಲರಿಕಲ್ ಎಕ್ಸಾಮ್ ಅನ್ನು ಏನಾದರೂ ನೋಡಿದ್ರೆ ಕರ್ನಾಟಕ ಎಲ್ಲಕ್ಕಿಂತ ಕಡಿಮೆ ಕಟ್ ಆಫ್ ಅನ್ನು ಹೊಂದಿದೆ ಇಷ್ಟು ವರ್ಷಗಳವರೆಗೂ ಕೂಡ ಸೋ ನೀವೇನಾದರೂ 60 ಮಾರ್ಕ್ಸ್ ಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಸ್ ಆಗಬಹುದು ಆಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಾರ್ಮಲಿ 50-55% ಮಾರ್ಕ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ ಬಟ್ 50-55 ಅಂದ್ರೆ 200 ಮಾರ್ಕ್ಸ್ ಗಳಲ್ಲಿ 110-120 ಮಾರ್ಕ್ಸ್ ಗಳನ್ನು ಪಡೆದ್ರೆ ನಾರ್ಮಲಿ ಜನರಲ್ ಕ್ಯಾಟಗರಿ ಅವರು ಪಾಸ್ ಆಗಬಹುದು ಸೊ ನಾನು ಹೇಳೋದು ಏನಂತಂದ್ರೆ ನೀವು ಕಟ್ ಆಫ್ ಅನ್ನು ಮರೆತು ಬಿಡಿ ಕಟ್ ಆಫ್ ನಿಂದ ನಿಮಗೆ ಸೆಲೆಕ್ಷನ್ ಆಗೋದಿಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು 75-80% ಮಾರ್ಕ್ಸ್ ಗಳನ್ನು ನೀವೇನಾದರೂ 75-80 ಮಾರ್ಕ್ಸ್ ಗಳನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಪಡೆದ್ರೆ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಈಸಿ ಆಗುತ್ತೆ ಅಲ್ಲಿ ಬೇಕಾದಂತ 110-120 ಮಾರ್ಕ್ಸ್ ಗಳನ್ನು ನೀವು ಆರಾಮಾಗಿ ಪಡಿಬಹುದು ಒಂದು ವರ್ಷದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಎಷ್ಟು ಹುದ್ದೆಗಳಿಗೆ ಕರಿಬಹುದು ಸರ್ ಅದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಈಗ ಬಹಳಷ್ಟು ಒಂದು ಕಾಲದಲ್ಲಿ 2008 ಒಂದು 14 ಬಹಳಷ್ಟು ಪೋಸ್ಟ್ಗಳನ್ನ ಕರೀಲಾಗಿತ್ತು ಈಗ ಸ್ವಲ್ಪ ಕಡಿಮೆ ಆಗ್ತದೆ ಬಟ್ ಈಗ ಮುಂದಿನ ವರ್ಷದಿಂದ ಮತ್ತೆ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಅನುಮಾನ ಇದೆ ಸೊ ಸಾಮಾನ್ಯವಾಗಿ 10-15,000 ಹುದ್ದೆಗಳನ್ನಂತೂ ಪ್ರತಿ ವರ್ಷ ಕರೀತಾರೆ SBI IBPS ಮತ್ತು IBPS RRB ಈ ಮೂರನ್ನ ಹಿಡ್ಕೊಂಡ್ರೆ ನಮ್ದು 10-15,000 ಹುದ್ದೆಗಳನ್ನು ಕರೀತಾರೆ ಕರ್ನಾಟಕಕ್ಕೆ ನಾವು ಕ್ಲರ್ಕ್ ಅಷ್ಟೇ ತೆಗೆದುಕೊಂಡ್ರು ಕೂಡ ನಮಗೆ 2-3,000 ಕರ್ನಾಟಕದಲ್ಲೇ ಪ್ರತಿ ವರ್ಷ ಕರೀತಾರೆ ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ ಬ್ಯಾಂಕಲ್ಲಿ ಅಷ್ಟೇ ಒಂದು ಕೆಲಸ ಮಾಡಲು ಕಾರ್ಯವನ್ನು ಕೊಡ್ತಾರಾ ಅಥವಾ ಬೇರೆ ಒಂದು ಬ್ಯಾಂಕ್ಗಳು ಇದ್ದೇ ಇರುತ್ತವೆ ಅಲ್ಲೂ ಕೂಡ ಅವ್ರಿಗೆ ಒಂದು ಅವಕಾಶವನ್ನು ನೀಡ್ತಾರಾ ಇಲ್ಲ ನೀವು ಯಾವ ಬ್ಯಾಂಕಿಗೆ IBPS ಎಕ್ಸಾಮ್ ಏನು ನಡೆಸ್ತಾರೋ ಅದರಲ್ಲಿ ಎರಡಿದೆ ಅಂತ ಹೇಳಿದೆ ಒಂದು ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ ಗ್ರಾಮೀಣ ಬ್ಯಾಂಕ್ಗಳಿಗಾಗಿ ಅದನ್ನು ಅವ್ರನ್ನ ನೇಮಕಾತಿ ಮಾಡಲಾಗುತ್ತೆ ಸೊ ನಮ್ಮಲ್ಲಿ ಎರಡು ಗ್ರಾಮೀಣ ಬ್ಯಾಂಕ್ಗಳದಾವೆ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಈ ಎರಡರಲ್ಲಿ ಯಾವ ಬ್ಯಾಂಕಿಗೆ ಅವರು ನೇಮಕಾತಿ ಹೊಂತಾರೋ ಅದೇ ಬ್ಯಾಂಕ್ನಲ್ಲೇ ಅವರು ಕಂಟಿನ್ಯೂ ಆಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಹೈಯರ್ ಲೆವೆಲ್ನಲ್ಲಿ MD ಲೆವೆಲ್ ಅಥವಾ DMD ಲೆವೆಲ್ನಲ್ಲಿ ಮಾತ್ರ ಬ್ಯಾಂಕ್ನಿಂದ ಬೇರೆ ಬ್ಯಾಂಕಿಗೆ ಹೋಗ್ತಾರೆ ಬಟ್ ನಾರ್ಮಲಿ ಒಂದು 20-25 ವರ್ಷ ಮಾತ್ರ ಯಾವ ಬ್ಯಾಂಕ್ನಲ್ಲಿ ನೇಮಕಾತಿ ಹೊಂದಿರ್ತಾರೋ ಈ ರೀಜನಲ್ ರೂರಲ್ ಬ್ಯಾಂಕ್ ಆಗಲಿ ಅಥವಾ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ ಅದೇ ಬ್ಯಾಂಕ್ನಲ್ಲಿ ಅವ್ರು ಮುಂದುವರಿತಾರೆ ಈಗ ನೀವು ಹೇಳಿದ್ರಿ MD ಅಥವಾ MP ಅಂದರೆ MD ಒಂದು ಪೋಸ್ಟ್ಗೆ ನಾವು ನೇರವಾಗಿ ಒಂದು ಎಕ್ಸಾಮನ್ನು ಕೊಟ್ಟು ಆ ಹುದ್ದೆಗೆ ಹೋಗ್ಬೋದಾ ಇಲ್ಲ ಇಲ್ಲ ನಿಮಗೆ ಬ್ಯಾಂಕ್ನಲ್ಲಿ ನೇರವಾಗಿ ಹೋಗಲು 3 ಏನೋ ರೂಟ್ಗಳಿದ್ದಾವೆ ಒಂದನೇದ್ದು ಕ್ಲರ್ಕ್ ಆಗಿ ಹೋಗ್ಬೋದು ಕ್ಲರ್ಕ್ ಆಗಿ ಅಂತ ಹೇಳಿದೆ ಎರಡನೇದ್ದು ಆಫೀಸರ್ ಆಗಿ ಹೋಗ್ಬೋದು ಪ್ರೊಬೇಷನರಿ ಆಫೀಸರ್ ಅಂತ ಮೂರನೇದ್ದು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಕರೀತಾರೆ ಅಂದರೆ ಈ IT ಡಿಪಾರ್ಟ್ಮೆಂಟ್ನಲ್ಲಿ ಆಮೇಲೆ ಲಾ ಡಿಪಾರ್ಟ್ಮೆಂಟ್ನಲ್ಲಿ ಆಮೇಲೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಈ ಎಲ್ಲ ಬೇರೆ ಬೇರೆ ಹುದ್ದೆಗಳು ಒಂದು 4-5 ಹುದ್ದೆಗಳಿರ್ತವೆ ಆ ಹುದ್ದೆಗಳಿಗಾಗಿ ನೀವು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೋಗ್ಬೋದು ಅದು ಬಿಟ್ಟರೆ ಕೆಲವೊಂದು ಸಾರಿ SBI ಕೆಲವೊಂದು ಸಾರಿ ಬೇರೆ ರೀತಿಯಾದಂಥ ರಿಕ್ರೂಟ್ಮೆಂಟ್ಗಳನ್ನ ಕೂಡ ಮಾಡಿತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಒಂದೊಂದು ಸಾರಿ ಮಾಡ್ತಾರೆ ಆಮೇಲೆ ಅಗ್ರಿಕಲ್ಚರ್ ರಿಕವರಿ ಆಫೀಸರ್ ಅಂತ ಒಂದೊಂದು ಸರ್ತಿ ಮಾಡ್ತಾರೆ ಬಟ್ ನಾರ್ಮಲಿ ಈ 3 ರೂಟ್ಗಳ ಮುಖಾಂತರ ಹೋಗ್ಬೇಕು ಅಲ್ಲಿಂದನೇ ಪ್ರಮೋಷನ್ ತೊಗೊಳ್ತಾ ಇದರಲ್ಲಿ ಒಂದು 7-8 ಪ್ರಮೋಷನ್ಗಳು ಆದಮೇಲೆ DMD ಅಥವಾ MD ಲೆವೆಲ್ಗೆ ಹೋಗ್ಬೋದು ಸೊ ಒಂದು 20-25-30 ವರ್ಷಗಳನ್ನು ನೀವು ಬ್ಯಾಂಕ್ನಲ್ಲಿ ಕಲಿತಾಗ ಮಾತ್ರ ಅಲ್ಲಿ ನೀವು ಮಾಡ್ಬೋದು ಒಂದು ಈ ಕೋರ್ಸ್ನ ಬಗ್ಗೆ ಹೆಚ್ಚಿನವಾದಂಥ ಮಾಹಿತಿ ನಮಗೆ ಬೇಕಾದರೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದರೆ ನಿಮ್ಮನ್ನು ಯಾವ ರೀತಿಯಾಗಿ ನಾವು ಸಂಪರ್ಕಿಸ್ಬೋದು ನೀವೆಲ್ಲ ನನ್ನನ್ನು ನೇರವಾಗಿ ನನ್ನ ಮೊಬೈಲ್ ಮುಖಾಂತರ ನೀವು ಮೆಸೇಜನ್ನು ಮಾಡಿ ಅಥವಾ ನನ್ನನ್ನು ಕರೆ ಮಾಡಿ ನೀವು ಸಂಪರ್ಕಿಸ್ಬೋದು ನನ್ನ ನಂಬರ್ 7022921
4400 सो इदन्न निम्म डिस्क्रिप्शन अल्लू कूड सिगुत्ते ई नंबर गे करे माडि अथवा नम्म सेंटर सदाशिव नगरदल्लिदे बेळगावियल्लि सदाशिव नगरदल्लि अल्लि नीवु नन्न संपर्क माडि अल्लि बंदु नोडिकोंडु कूड नीवु नम्मन्न संपर्क माडबहुदु मत्ते ई कोर्स बग्गेने निमगे माहिति बेकाद्रे माडबेकु अंत एनिल्ल ನೀವು ಬ್ಯಾಂಕ್ನಲ್ಲಿ ನಾನು ಮಾಡಬೇಕು ಅನ್ನುವಂಥ ಛಲ ಹೊಂದಿದ್ರೆ ನಿಮಗೆ ಬೇರೆ ಯಾವ ರೀತಿಯಾಗಿ ಸಹಾಯ ಮಾಡಬಹುದು ಅಂತ ನಿಮಗೆ ಅನಿಸಿದರೆ ಅದಕ್ಕಾಗಿ ಕೂಡ ನೀವು ನನ್ನನ್ನು ಸಂಪರ್ಕಿಸಬಹುದು ನಾನು ಎಷ್ಟು ನನಗೆ ಸಾಧ್ಯವೋ ಅಷ್ಟು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿದ್ರಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ಒಂದು ಎಷ್ಟು ಚೆನ್ನಾಗಿ ಪ್ರವೀಣ್ ಸರ್ ಅವರು ನಮ್ಮೊಡನೆ ಒಂದು ಬ್ಯಾಂಕಿಂಗ್ ಎಕ್ಸಾಮನ್ನು ಯಾವ ರೀತಿಯಾಗಿ ಉತ್ತೀರ್ಣ ಮಾಡಬಹುದಂತ ಹೇಳಿ ನಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದಮೇಲೆ ನೀವು ಕೂಡ ಅವರನ್ನು ಸಂಪರ್ಕಿಸಿ ಹಾಗೂ ನಿಮ್ಮ ಒಂದು ಕನಸನ್ನು ಕೂಡ ನೀವು ಸಹಕಾರಗೊಳಿಸಿ ನಮಸ್ಕಾರ